4, 1, 2. I can't, sir. Renuja. Aktila, sir. Come on, do it. Sir, market alli sigo ella energy powders na try madidaitu. Adru ee shakti kammi aagtane illa. Ee energy powders na balaso vicharadalli ಒಂದು ಸಮಾನ ಅಂಶ ಇದೆ, ಐ ಮೀನ್ ಎ ಕಾಮನ್ ಫ್ಯಾಕ್ಟರ್. ಅದೇನು ಗೊತ್ತಾ? ಎನರ್ಜಿ ಪೌಡರ್ಸ್ ಯಾವುದೇ ಆದರೂ ಅದನ್ನು ಬಳಸೋದು ಹಾಲಿನ ಜೊತೆ. ನೀವೀಗ ಬದಲಾಯಿಸಬೇಕಾಗಿರೋದು ಇವನ್ನಲ್ಲ, ಹಾಲನ್ನು. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು. ಎನರ್ಜಿ ಪೌಡರ್ ಯಾವುದೇ ಆಗಿರಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರಲಿ. ನಂದಿನಿ, ಪರಿಶುದ್ಧತೆಯ ಪ್ರತೀಕ. ನಿಮ್ಮ ಚಿನ್ನಕ್ಕೆ 8% ಬಡ್ಡಿ ದರದಲ್ಲಿ ಕೇವಲ 25 ನಿಮಿಷಗಳ ಸೂರಿನ ಇನ್ನು ಯಾವುದೇ ಬ್ಯಾಂಕ್ ಸಿಗುವುದಿಲ್ಲ. ಸಾವಿರದ ಭರವಸೆಯ ಪ್ರತೀಕ. ಒಂದು ಹೆಸರೇ ಶ್ರೀ ಕನ್ಸರ್ವೇಟಿವ್ ಬ್ಯಾಂಕ್. ಕಾಲ್ 08 1698. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸಾ. ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲಿ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 25 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ಮೈಸೂರು ಜಿಲ್ಲಾಡಳಿತ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಅರಸು ಜಯಂತ್ಯೋತ್ಸವ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ರಾಜ ಋಷಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಕಾರ್ಯಕ್ರಮವನ್ನು ಇಂದು ಆಯೋಜಿಸಲಾಗಿತ್ತು. ನಗರದ ಕಲಾಮಂದಿರದಲ್ಲಿ ನಡೆದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಲಾಯಿತು. ನಂತರ ಮಳವಳ್ಳಿಯ ವರ್ಚಸ್ವಿ ಸಿದ್ದಲಿಂಗರಾಜ ಅರಸ್ವಾಮಿ ಮಾತನಾಡಿ, ಅಶೋಕ್ ಚಕ್ರವರ್ತಿ ಹಾಗೂ ವಿಜಯನಗರ ಸಾಮ್ರಾಜ್ಯವು ರಾಮರಾಜ್ಯ ಎಂಬ ಇತಿಹಾಸವಿದೆ. ಅದೇ ರೀತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರು ಸಂಸ್ಥಾನದಲ್ಲಿ ರಾಮರಾಜ್ಯ ಸುವರ್ಣಯುಗ ನಿರ್ಮಾಣ ಮಾಡಿದರು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸುವರ್ಣಯುಗಕ್ಕೆ ಮುನ್ನಡಿ ಬರೆದರು ಎಂದು ಮೈಸೂರು ಒಡೆಯರ ಆಡಳಿತವನ್ನು ಶ್ಲಾಘಿಸಿದರು. ಅಲ್ಲದೆ ನಾಲ್ವಡಿಯವರ ಕೊಡುಗೆಯಿಂದ ಇಂದಿಗೂ ಜನರು ಸೌಲಭ್ಯ ಪಡೆಯುತ್ತಿದ್ದೇವೆ ಎಂದು ಅಭಿಪ್ರಾಯಪಟ್ಟರು. ಅವರು ಮಾಡಿದಂತಹ ಕಾರ್ಯಗಳು ಉತ್ತಮ. ಕನ್ನಡ ಭಾಷೆಗೆ, ಸಂಸ್ಕೃತಿಗೆ ನೀಡಿದಂಥ ಕೊಡುಗೆಗಳು ಈ ಒಂದು ರಾಜ್ಯದ ಬೆಳವಣಿಗೆಗೆ ಸುಮಾರು ಒಂದಿಷ್ಟು ತ್ಯಾಗ ಮಾಡಿದರೆ, ಕೊಡುಗೆಗಳನ್ನು ನೀಡಿದರೆ ಇವತ್ತಿನವರೆಗೂ ನಾವು ಅದನ್ನೆಲ್ಲ ಒಂದು ಅನುಭವ ನೀಡ್ತಾ ಇದ್ದೀವಿ. ನಾವು ನಮ್ಮ ಮಂಡ್ಯ ಪ್ರದೇಶದಲ್ಲಿ ಇವತ್ತು ಕನ್ನಮಾಡಿ ಕಟ್ಟೆಯ ಯೋಜನೆ ಆಗಿದೆ, ಅದರಿಂದ ಸಿಕ್ಕಿರೋ ನೀರಿನ ಫಲ, ವಿದ್ಯುತ್ ಶಕ್ತಿ, ಕಾರ್ಖಾನೆಗಳು ನಿರ್ಮಾಣ ಎಸ್ಟಾಬ್ಲಿಷ್ ಆಗಿರೋ ಟೈಮಲ್ಲಿ, ಅದರಲ್ಲಿ ಎಜುಕೇಷನ್ ಎಲ್ಲಾಗಲಿ, ಸುಮಾರು ಒಂದಿಷ್ಟು ಫೀಲ್ಡ್ಗಳಿವೆ ಅವರ ಕಾಲದಲ್ಲಿ. ಈಗ ನಮ್ಮ ಮೈಸೂರು ಯೂನಿವರ್ಸಿಟಿ ಎಲ್ಲ ಅವರು ಒಂದು ರೂಪಿಸಿದಂತಹ ಒಂದು ರೀತಿ ನಮ್ಮ ಭಾರತ ದೇಶದ ವಂಡರ್ಸ್ ಅಂತಾನೆ ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ನಯಿಮಾ ಸುಲ್ತಾನ್, ಉಪಾಧ್ಯಕ್ಷ ಜಿ ನಟರಾಜನ್, ಪಾಲಿಕೆ ಉಪಮೇಯರ್ ರತ್ನಮ್ಮ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಕಾಳಮ್ಮ ಕೆಂಪರಾಮಯ್ಯ, ನಿಗಮ ಮಂಡಳಿ ಅಧ್ಯಕ್ಷ ಹೆಚ್ ಎ ವೆಂಕಟೇಶ್, ಮಲ್ಲಿಗೆ ವೀರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಕುಮಾರ್ ನಾಯಕ್ ವರದಿ ಜಾರಿಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜು ಸಂಘದ ವತಿಯಿಂದ ಶಾಂತಿಯುತ ಪ್ರತಿಭಟನೆ ನಡೆಸಲಾಯಿತು. ನಗರದ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಥಮ ಹಾಗೂ ದ್ವಿತೀಯ ಪಿಯು ವಿದ್ಯಾರ್ಥಿಗಳ ಪರೀಕ್ಷೆಗಳಿಗೆ ಉಪನ್ಯಾಸಕರು ಕಪ್ಪು ಪಟ್ಟಿ ಧರಿಸಿ ಪರೀಕ್ಷಾ ಕೊಠಡಿಗೆ ಹಾಜರಾಗಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಉಪನ್ಯಾಸಕರ ಘಟಕದ ಅಧ್ಯಕ್ಷ ಸುರೇಶ್ ಬಾಬು, ಕಳೆದ ವರ್ಷ ಸರ್ಕಾರ ಪಿಯು ಉಪನ್ಯಾಸಕರಿಗೆ 2ನೇ ವೇತನ ಬಡ್ತಿ ನೀಡುವ ಭರವಸೆ ನೀಡಿ ನಂತರ 1ನೇ ವೇತನ ಮಾತ್ರ ನೀಡಿ ಮತ್ತೊಂದನ್ನು ಮುಂದಿನ ವರ್ಷ ನೀಡುವುದಾಗಿ ಹೇಳಿದ್ದಾರೆ. ಇದು ಖಂಡನೀಯ. ಉಪನ್ಯಾಸಕರಿಗೆ 10 ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರದ ಗಮನ ಸೆಳೆಯಲು ಜಿಲ್ಲೆಯ ಎಲ್ಲ ಉಪನ್ಯಾಸಕರು ಕಪ್ಪುಪಟ್ಟಿ ಧರಿಸಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಹಾಗೆ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಇದೇ ರೀತಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಉಪನ್ಯಾಸಕರಿಗೆ ಕಳೆದ 18 ವರ್ಷಗಳಿಂದ ನಾವು ವೇತನ ತಾರತಮ್ಯ ಆಗಿದೆ ಅನ್ನುವ ಪ್ರಯುಕ್ತ 18 ವರ್ಷಗಳಿಂದ ನಾವು ಈ ಒಂದು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಕುಮಾರ್ ನಾಯಕ್ ವರದಿ ಜಾರಿಗಾಗಿ ಅನ್ನೋದು ನಮ್ಮ ಏಕ ಅಂಶದ ಒಂದು ಹೋರಾಟ. ಕುಮಾರ್ ನಾಯಕ್ ವರದಿಯಲ್ಲಿ ನಮ್ಮ ವೇತನ ತಾರತಮ್ಯವನ್ನು ನೀಗಿಸಲಿಕ್ಕೆ 4
ವೇತನ ಬಡ್ತಿಗಳನ್ನು ಶಿಫಾರಸು ಮಾಡಿದರು. ಕಳೆದ ವರ್ಷದ 18 ವರ್ಷಗಳ ಐತಿಹಾಸಿಕ ಹೋರಾಟದ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಂದಿನ ಶಿಕ್ಷಣ ಸಚಿವರಾದ ಕಿಮ್ಮನೆ ರತ್ನಾಕರ್ ಅವರ ಸಮ್ಮುಖದಲ್ಲಿ ನಡೆದಂಥ ಒಂದು ಸಂಧಾನದಲ್ಲಿ ಎರಡೂ ವೇತನ ಬಡ್ತಿಗಳನ್ನು ನೀಡ್ತೀವಿ, ನೀವು ವಾಪಸ್ ತೊಗೊಳ್ಳಿ ಅಂತ ಹೇಳಿದರು. ಆದರೆ ಶಿಬಿರಕ್ಕೆ ಬಂದು ಅನೌನ್ಸ್ ಮಾಡುವ ಸಮಯದಲ್ಲಿ ಕೇವಲ ಒಂದೇ ಒಂದು ವೇತನ ಬಡ್ತಿಯನ್ನು ಅವರು ಅನೌನ್ಸ್ ಮಾಡಿದರು. ಈಗ ಉಳಿದ ಆ ಬಡ್ತಿಯನ್ನು ಮತ್ತು ಕುಮಾರ್ ನಾಯಕ್ ವರದಿಯನ್ನು ಯಥಾವತ್ತಾಗಿ ಜಾರಿಗೆ ತರಲಿಕ್ಕೆ ನಾವು ನಮ್ಮ 4 ಹಂತದ ಹೋರಾಟದ ನಡೆಸ್ತಾ ಇದ್ದೀವಿ. ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಿದ್ದೇವೆ. ಎರಡನೇದಾಗಿ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಒಂದು ದಿನದ ಸಾಂಕೇತಿಕ ಧರಣಿ ಮಾಡಿದ್ದೇವೆ. ಮೂರನೇದು ಈಗ ಕಪ್ಪು ಪಟ್ಟಿ ಧರಿಸಿ ನಮ್ಮ ಪರೀಕ್ಷಾ ಕಾರ್ಯಗಳಲ್ಲಿ ತೊಡಗಿಕೊಳ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನು ಸಾರ್ವಜನಿಕರ ಮುಂದೆ ಬಿಚ್ಚಿಡುವ ಸಲುವಾಗಿ ಜಿಲ್ಲಾ ಮಟ್ಟದಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸುತ್ತಿರುವ ಕುರಿತು ಸುದ್ದಿಗೋಷ್ಠಿ ಆಯೋಜಿಸಲಾಗಿತ್ತು. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಬಿಜೆಪಿ ನಗರಾಧ್ಯಕ್ಷ ಡಾಕ್ಟರ್ ಬಿಎಚ್ ಮಂಜುನಾಥ್ ಮಾತನಾಡಿ, ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುತ್ತೇವೆ ಎಂದು ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ 3.5 ವರ್ಷಗಳಲ್ಲಿ ಭ್ರಷ್ಟಾಚಾರ ಹಾಗೂ ಹಗರಣಗಳ ಸರಮಾಲೆಯನ್ನೇ ನಡೆಸಿದೆ. ಕಾಂಗ್ರೆಸ್ನ ಭ್ರಷ್ಟಾಚಾರ ಅನಾಚಾರಗಳನ್ನು ಜನರ ಮುಂದಿಡುವ ಸಲುವಾಗಿ ಬಿಜೆಪಿ ರಾಜ್ಯವ್ಯಾಪಿ ಹೋರಾಟ ಹಮ್ಮಿಕೊಂಡಿದ್ದು, ಫೆಬ್ರವರಿ 20ರಂದು ನಗರ ಹಾಗೂ ಜಿಲ್ಲಾ ಬಿಜೆಪಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ರತಿಭಟನೆಯಲ್ಲಿ 1,500ರಿಂದ 2,000 ಮಂದಿ ಭಾಗವಹಿಸಲಿದ್ದು, ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಬೆಳಗ್ಗೆ 11 ಗಂಟೆಗೆ ನಮ್ಮ ಡಿಸಿ ಆಫೀಸ್ ಕಚೇರಿಯಲ್ಲಿ ಮೈಸೂರು ನಗರ ಮತ್ತು ಸಾರ್ವಜನಿಕರಿಗೆ ಹೆಚ್ಚು ಸೇವೆ ಮಾಡಲಿದ್ದೇವೆ. ಅದರ ಮುಖಾಂತರವಾಗಿ ನಮ್ಮ ಈ ಮನವಿಯನ್ನ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರಗಳನ್ನ ನಮ್ಮ ಜನತೆಗೆ ತಲುಪಿಸಬೇಕು ಹಾಗೂ ನಾವು ಒಂದು ಮೆಮೊರಾಂಡಮ್ ಅಲ್ಲಿ ನಮ್ಮ ಡಿಸಿಯವರಿಗೆ ಸಬ್ಮಿಟ್ ಮಾಡಬೇಕು. ಇದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಮಂಡಳಗಳ ಮಧ್ಯದ ಹೋರಾಟ ಮಾಡ್ಕೊಳ್ತಾ ಇದ್ದೀವಿ. ಇದು ಇಲ್ಲಿಗೆ ಶುರು ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥ 1 ವರ್ಷ 2 ತಿಂಗಳು ನಾವು ಈ ಸರ್ಕಾರದ ಭ್ರಷ್ಟತೆಯನ್ನ, ಸರ್ಕಾರ ನಡೆಸಿರ್ತಕ್ಕಂತಹ ನಾಯಕರುಗಳ ಭ್ರಷ್ಟತೆಯನ್ನ, ಅತ್ಯಾಚಾರಗಳನ್ನ, ಅನಾಚಾರಗಳನ್ನ ಎಲ್ಲ ಎರೆಗಳನ್ನು ಬಿಡಿಸಿರೋದು ನಮ್ಗೆ ಕೆಲಸ ಆಗುತ್ತೆ. ಮೋಸ್ಟ್ಲಿ ನಮಗೆ ಇನ್ನು ಮುಂದಿನ 1 ವರ್ಷ ಸ್ವಲ್ಪ ಬಹಳ ಟೈಮ್ ಶಾರ್ಟ್ ಇರುವಂತದ್ದು. ಯಾಕಂತ ಹೇಳಿದ್ರೆ ಅವರು 3 ವರ್ಷಗಳಲ್ಲಿ ಮಾಡಿದ ಹಗರಣಗಳು ನಾವು ಜನಗಳ ಮುಂದೆ ಬಿಚ್ಚು ಸಮಯ ಬಹಳ ಅಭಾವವಿದೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಎಸ್ ಎ ರಾಮದಾಸ್, ತೋಂಟದಾರ್ಯ, ಮಾಜಿ ಮೂಡ ಅಧ್ಯಕ್ಷ ಎಲ್ ನಾಗೇಂದ್ರ, ಮಾರುತಿ ರಾವ್ ಪವಾರ್ ಮತ್ತಿತರರು ಉಪಸ್ಥಿತರಿದ್ದರು. 2018ನೇ ಇಸ್ವಿಯಲ್ಲಿ ಜರುಗುವ ರಾಜ್ಯ ವಿಧಾನಸಭಾ ಚುನಾವಣೆಗೆ ಮಾರ್ಚ್ 15ರಂದು 124 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಗೊಳಿಸಲಾಗುವುದು. ಅಲ್ಲದೆ ನಂಜನಗೂಡು ಮತ್ತು ಗುಂಡ್ಲುಪೇಟೆ ಉಪಚುನಾವಣೆಯಲ್ಲಿ JDS ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಿದ್ದು, ಪಕ್ಷದಲ್ಲಿ ಅಭ್ಯರ್ಥಿಗಳ ಕೊರತೆಯೇನೂ ಇಲ್ಲ ಎಂದು JDS ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಸ್ಪಷ್ಟಪಡಿಸಿದರು. ನಗರದ ಸರ್ಕಾರಿ ಅತಿಥಿಗೃಹದಲ್ಲಿ ನಡೆದ ಸುದ್ದಿಗೋಷ್ಠಿ ಕುರಿತು ಮಾತನಾಡಿದ ಅವರು, ನಂಜನಗೂಡು ಗುಂಡ್ಲುಪೇಟೆ ತಾಲೂಕಿನ ಕಾರ್ಯಕರ್ತರ ಜೊತೆ ಸಭೆ ನಡೆಸಿದ್ದು ಅಭಿಪ್ರಾಯ ಪಡೆದುಕೊಳ್ಳಲಾಗಿದೆ. ಈ ಎರಡೂ ಕ್ಷೇತ್ರಗಳಲ್ಲಿಯೂ ಅಭ್ಯರ್ಥಿಗಳ ಕೊರತೆ ಇಲ್ಲ, ಕೆಲ ಗೊಂದಲ ಸೃಷ್ಟಿಯಾಗಿದೆ ಎಂದರು. ಶುಕ್ರವಾರ ನಂಜನಗೂಡಿನಲ್ಲಿ ತನ್ನನ್ನು ಬರಮಾಡಿಕೊಳ್ಳಲು ನಿಂತಿದ್ದ ಯುವಕರನ್ನು ಪೊಲೀಸರು ತಡೆದಿದ್ದು, ಕಾಂಗ್ರೆಸ್ ಸರ್ಕಾರ ಅವರೆಲ್ಲರ ಮೇಲೆ ಈಗಾಗಲೇ ಪೊಲೀಸ್ ದೌರ್ಜನ್ಯ ನಿನ್ನೆಯಿಂದಲೇ ಪ್ರಾರಂಭ ಮಾಡಿದರು. ಅಲ್ಲದೆ ನಂಜನಗೂಡು ಉಪಚುನಾವಣೆಗೆ ಸ್ಪರ್ಧಿಸಲೆಂದೇ JDS ತೊರೆದು ಕಾಂಗ್ರೆಸ್ ಸೇರಿದ ಕಳಲೆ ಕೇಶವಮೂರ್ತಿ ಪಕ್ಷದ ನಾಯಕರನ್ನಾಗಲಿ ನನ್ನ ಬಳಿಯಾಗಲಿ ಚರ್ಚಿಸಿಲ್ಲ. ಆದರೆ ಇದೀಗ ನಾನು ಮತ್ತು ದೇವೇಗೌಡರು ಕಾಂಗ್ರೆಸ್ ಸೇರಲು ಹೇಳಿದ್ದಾರೆ ಎನ್ನುತ್ತಿದ್ದಾರೆ. ಕೇಶವಮೂರ್ತಿ ಬಿಟ್ಟು ಹೋದರೆ JDSಗೇನು ನಷ್ಟವಿಲ್ಲ ಎಂದರು. ಇದೇ ಸಂದರ್ಭದಲ್ಲಿ JDS ಪಕ್ಷ ಕಾಂಗ್ರೆಸ್ಗೆ ಸರಿಸಾಟಿ ಇಲ್ಲವೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ, ಅವರ ಮಾತು ಒಪ್ಪಿಕೊಳ್ಳುತ್ತೇನೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಠೇವಣಿ ಕಳೆದುಕೊಂಡಿದೆ. JDS ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ, ಇದರಿಂದಲೇ ತಿಳಿಯುತ್ತದೆ ಎಂದು CM ವಿರುದ್ಧ ಕಿಡಿಕಾರಿದರು. ಏನು ಗೊಂದಲ ಇದೆ, ನಂಜನಗೂಡು ಮತ್ತು ಗುಂಡ್ಲುಪೇಟೆಯಲ್ಲಿ JDS ಪಕ್ಷದಿಂದ ಅಭ್ಯರ್ಥಿ ನಿಲ್ಲಿಸ್ತಾರೋ ಇಲ್ಲವೋ ಅಂತೇಳಿ. ಇವತ್ತು ಕೇಶವಮೂರ್ತಿಯವರು ಬಿಟ್ಟು ಹೋದರೂ ನಮಗೆ ನಂಜನಗೂಡಿನಲ್ಲಿ ಅಭ್ಯರ್ಥಿಗಳ ಕೊರತೆ ಏನಿಲ್ಲ, ಇದ್ದಾರೆ. ಚುನಾವಣೆ ನಿಲ್ತಕ್ಕಂಥ ನಮಗಿಂತಲೂ ಜಾಸ್ತಿ ಆಸಕ್ತಿ ಹೊಂದಿರತಕ್ಕಂಥವ್ರು ಇದ್ದಾರೆ ಚುನಾವಣೆ ನಿಲ್ಲಬೇಕು ಅನ್ನೋರು. ಗುಂಡ್ಲುಪೇಟೆನಲ್ಲೂ ತಯಾರಾಗಿದ್ದಾರೆ, ನಂಜನಗೂಡಿನಲ್ಲೂ ತಯಾರಾಗಿದ್ದಾರೆ. ಮೋಟ್ರ್ ಬೈಕ್ಗಳಲ್ಲಿ ಅವರ ಸ್ವಂತ ಕಾರ್ಗಳಲ್ಲಿ ಮತ್ತು ಕೆಲವು ಆಟೋ ಡ್ರೈವರ್ಗಳು ನನ್ನನ್ನು ರಿಸೀವ್ ಮಾಡಿ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಉತ್ಸುಕರದ ಏನಿದ್ರು ಅವರೆಲ್ಲರ ಮೇಲೆ ಈಗಾಗಲೇ ಪೊಲೀಸ್ ದೌರ್ಜನ್ಯ ನಿನ್ನೆಯಿಂದಲೇ ಪ್ರಾರಂಭ ಆಗಿದೆ.
ಅಲ್ಲಿ ಯಾರೋ ಸರ್ಕಾರಿ ಇನ್ಸ್ಪೆಕ್ಟ್ರು ಅಲ್ಲಿ ನಾನು ಏನು ರಿಸೀವ್ ಮಾಡೋಕ್ಕೆ ಬಂದಂಥ ಕಾರ್ಯಕರ್ತರ ಕಾರ್ಗಳನ್ನು ಮೋಟ್ರ್ ಬೈಕ್ಗಳನ್ನು ಸೀಸ್ ಮಾಡಿದ್ರು. ಇದು ನನಗೆ ಆಶ್ಚರ್ಯ ಆಯಿತು ನಿಜಕ್ಕೂ. ಇನ್ನು ಚುನಾವಣೆ ಪ್ರಕ್ರಿಯೆನೇ ಪ್ರಾರಂಭ ಆಗಿಲ್ಲ. ಬಿಜೆಪಿಯವರು ಈಗಾಗಲೇ 150 ಸ್ಥಾನ ಗೆದ್ದಿದ್ದೇವೆ ಎನ್ನುತ್ತಿದ್ದಾರೆ, ನಾವು ಮತ್ತೆ ಅಧಿಕಾರದಲ್ಲಿರುತ್ತೇವೆ ಎಂದು ಕಾಂಗ್ರೆಸ್ ತಿಳಿದುಕೊಂಡಿದೆ, ಇದಕ್ಕೆಲ್ಲ ಜನರೇ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಅಲ್ಲದೆ ರಾಜ್ಯ ಸರ್ಕಾರದಲ್ಲಿ ಆಡಳಿತ ನಡೆಸುತ್ತಿರುವವರು ವೀರಪ್ಪನ್ಗಿಂತಲೂ ಕೆಟ್ಟ ಜನರು ಎಂದು ಕುಟುಕಿದರು. ಇದೇ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಕಪ್ಪವನ್ನು ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆಯೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಡೈರಿಯಲ್ಲಿರುವ ಮಾಹಿತಿ ಸತ್ಯವಾಗಿದ್ದು ಮುಖ್ಯಮಂತ್ರಿಗಳು ನೈತಿಕತೆ ಇದ್ದರೆ ಮಾತ್ರ ಮಾತನಾಡಬೇಕು ಎಂದು ಹರಿಹಾಯ್ದರು. ಅಲ್ಲಿಗೆ ಅವರ 3.5 ವರ್ಷದ ಆಡಳಿತದಲ್ಲಿ ಅಭ್ಯರ್ಥಿಗಳ ಕೊರತೆ ದರಿದ್ರ ಆ ಪಕ್ಷಕ್ಕಿದೆ ಅಂತಕ್ಕಂಥದ್ದನ್ನು ನಿರೂಪಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಠೇವಣಿ ಕಳ್ಕೊಂಡಿದ್ದಾರೆ. ಅದರಿಂದ ಕಾಂಗ್ರೆಸ್ಗೂ ನಮಗೂ ಸರಿಸಾಟಿ ಅಲ್ಲ ಅಂತ ಏನು ಹೇಳಿದ್ದಾರೆ ನಮ್ಮ ಪಕ್ಷದ ಬಗ್ಗೆ, ಅದು ಒಪ್ಕೋಬೇಕಾದ್ದೆ. ನಾನು 150 ಸೀಟ್ ಗೆಲ್ಲವರು ಪಾಪ 15-16 ಜನ ಈಗ ಆಪರೇಷನ್ ಕಮಲ ಮಾಡ್ಕೊಂಡು ಮತ್ತೆ ಹೊರಟಿದ್ದಾರೆ. ಆ ಮಾಹಿತಿ ನಿಜ ಇದ್ದರೆ ಅಲ್ಲಿ ವಾಸ್ತವಾಂಶ ಏನಿದೆ ಅನ್ನೋದನ್ನ ನಾವೆಲ್ಲರೂ ಅರ್ಥೈಸ್ಕೋಬೋದು. ಇಲ್ಲಿ ಈ ಪಕ್ಷಗಳ ಪರಿಸ್ಥಿತಿ ಇಲ್ಲ, ನಾನು ಅದು ತಲೆನೇ ಕೆಡಿಸ್ಕೊಂಡಿಲ್ಲ. ನಾನು ನಿಜಕ್ಕೂ ನಮ್ಮ ಮುಖಂಡರುಗಳನ್ನು ನಾನು ಹಿಡಿದಿಟ್ಕೋಬೇಕು ಅನ್ನೋದು ಏನಿಲ್ಲ. ಹೊಸ ಮುಖಗಳು ಕೊಡ್ತೀನಿ ನಾನು. ಇವತ್ತು ಜನತೆಗೆ ಬೇಕಾಗಿರೋದು ಕ್ರಿಯಾಶೀಲರಾಗಿ ಉತ್ತಮವಾದಂಥ ರೀತಿ ಕೆಲಸ ಮಾಡತಕ್ಕಂಥ ಅಭ್ಯರ್ಥಿಗಳು ಬೇಕಿದೆ. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಜಿ ಟಿ ದೇವೇಗೌಡ, ವಿಧಾನ ಪರಿಷತ್ ಉಪಸಭಾಪತಿ ಮರಿತಿಬ್ಬೇಗೌಡ, ಮೇಯರ್ MJ ರವಿಕುಮಾರ್ ಉಪಸ್ಥಿತರಿದ್ದರು. ನಗರದ ಪಡವಾರಹಳ್ಳಿ ಮುಖ್ಯರಸ್ತೆಯಲ್ಲಿ ಅಂಗಡಿ ಮಾಲೀಕರು ಆಕ್ರಮಿಸಿಕೊಂಡಿದ್ದ ಫುಟ್ಪಾತ್ ಅನ್ನು ಇಂದು ಪಾಲಿಕೆ ಅಧಿಕಾರಿಗಳು ತೆರವುಗೊಳಿಸಿದರು. ಇಂದು ಬೆಳ್ಳಂಬೆಳಗ್ಗೆ ವಿವಿಪುರಂ ಪೊಲೀಸ್ ಅಧಿಕಾರಿಗಳ ಸಹಯೋಗದಲ್ಲಿ ಪಾಲಿಕೆ ಅಧಿಕಾರಿಗಳು JCB ಮತ್ತು ಅಭಯ ತಂಡದಿಂದ ಫುಟ್ಪಾತ್ ತೆರವುಗೊಳಿಸಿದರು. ಮೊದಲೇ ಚಿಕ್ಕದಾಗಿರುವ ರಸ್ತೆಯಲ್ಲಿ ಅಂಗಡಿ ಮಾಲೀಕರು ಫುಟ್ಪಾತ್ ಮೇಲೆ ಕಟ್ಟೆಗಳು, ಚಪ್ಪರಗಳನ್ನು ಹಾಕಿಕೊಂಡಿದ್ದರು. ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವುದನ್ನು ಮನಗಂಡ ಅಧಿಕಾರಿಗಳು ಫುಟ್ಪಾತ್ ತೆರವುಗೊಳಿಸಿದರು. ಒಂದು ಕಡೆ ಫುಟ್ಪಾತ್ ತೆರವುಗೊಳಿಸಲು ಇಲ್ಲಿನ ಕೆಲ ಪುಂಡ ಪೋಕರಿಗಳು ಅಂಗಡಿಗಳ ಮುಂದೆ ಕುಳಿತು ಗುಂಪು ಕಟ್ಟಿ ಮಾತನಾಡುತ್ತಿದ್ದುದರಿಂದ ಪೊಲೀಸ್ ಅಧಿಕಾರಿಗಳು ಪಾಲಿಕೆಯ ಅಧಿಕಾರಿಗಳಿಗೆ ತಿಳಿಸಿ ಫುಟ್ಪಾತ್ ತೆರವುಗೊಳಿಸಲಾಗಿದೆ ಎಂದು ತಿಳಿದು ಬಂದಿದೆ. ಮೈಸೂರಿನ JSS ಕಾನೂನು ಕಾಲೇಜಿನ ವತಿಯಿಂದ ವಿದ್ಯಾರ್ಥಿಗಳಿಗೆ ಕಾನೂನಿನ ಅರಿವು ಮೂಡಿಸಲು ಅಣಕು ನ್ಯಾಯಾಲಯ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ನಗರದ ಕುವೆಂಪು ನಗರದ ಕಾನೂನು ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಬೆಂಗಳೂರು ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ನ್ಯಾಯವಾದಿ ಅಜಿತ್ ಜಿ ಗುಂಜಾಳ್ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನ್ಯಾಯಾಲಯಕ್ಕೆ ಹೋದಾಗ ಯಾವ ರೀತಿ ನಿಯಮಗಳಿರುತ್ತವೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ನ್ಯಾಯಾಲಯಕ್ಕೆ ಹೋಗಿ ಪ್ರಕರಣಗಳ ಕುರಿತು ಕೂಲಂಕುಷವಾಗಿ ಪ್ರತಿಯೊಬ್ಬ ಕಾನೂನು ವಿದ್ಯಾರ್ಥಿಗಳು ಅರಿತರೆ ಆಗ ಮಾತ್ರ ವೃತ್ತಿಯಲ್ಲಿ ಸಾಧನೆ ಸಾಧಿಸಲು ಸಾಧ್ಯವೆಂದರು. ಪ್ರತಿಯೊಂದು ವಿಷಯಗಳ ಬಗ್ಗೆ ಕಾನೂನಿನ ಅರಿವು ಅರಿತುಕೊಳ್ಳುವುದು ಪ್ರಮುಖವಾದದ್ದು ಎಂದರು. You are a judge, it is your job to write a judgment, right? So that's the situation. About the legal profession, I must say that undoubtedly when we were students of the law, which was way back in 1930, very difficult to wake up, and 10:30 it's over. So you don't know, a law student didn't know what to do after 10:30. If you are in Bangalore, well, you'll be hanging around elsewhere. Maybe near the cinema theaters, morning shows and all that. But then over a period of time, this five-year course evolved, and which I think is being the best in a student and making them excellent advocates. ಕಾರ್ಯಕ್ರಮದಲ್ಲಿ ವಕೀಲರಾದ ಡಾಕ್ಟರ್ ಎಸ್ ರವಿಚಂದ್ರನ್, ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಜಿವಿ ರಾಮಮೂರ್ತಿ, ಜಿಲ್ಲಾ ಸೆಷನ್ಸ್ ನ್ಯಾಯಾಧೀಶ PGM ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಸರ್, ಮಾರ್ಕೆಟಲ್ಲಿ ಸಿಗೋ ಎಲ್ಲ ಎನರ್ಜಿ ಪೌಡರ್ಸ್ನ ಟ್ರೈ ಮಾಡಿದಾಯ್ತು, ಆದರೂ ಈ ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ. ಈ ಎನರ್ಜಿ ಪೌಡರ್ಸ್ನ ಬಳಸೋ ವಿಚಾರದಲ್ಲಿ ಒಂದು ಸಮಾನ ಅಂಶ ಇದೆ, ಐ ಮೀನ್ ಎ ಕಾಮನ್ ಫ್ಯಾಕ್ಟರ್. ಅದೇನು ಗೊತ್ತಾ? ಎನರ್ಜಿ ಪೌಡರ್ಸ್ ಯಾವುದೇ ಆದರೂ
ಅದನ್ನ ಬಳಸೋದು ಹಾಲಿನ ಜೊತೆ. ನೀವೀಗ ಬದಲಾಯಿಸಬೇಕಾಗಿರೋದು ಇವನ್ನಲ್ಲ, ಹಾಲನ್ನ. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು. ಎನರ್ಜಿ ಪೌಡರ್ ಯಾವುದೇ ಆಗಿರಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರಲಿ. ನಂದಿನಿ, ಪರಿಶುದ್ಧತೆಯ ಪ್ರತೀಕ. ನಿಮ್ಮ ಚಿನ್ನಕ್ಕೆ 8% ಬಡ್ಡಿ ದರದಲ್ಲಿ ಕೇವಲ 20 ನಿಮಿಷಗಳ ಸೂರಿನ ಇನ್ನು ಯಾವುದೇ ಬ್ಯಾಂಕ್ ಸಿಗುವುದಿಲ್ಲ. 1001 ಭರವಸೆಯ ಪ್ರತೀಕ. ಒಂದು ಹೆಸರೇ ಶ್ರೀ ಕನ್ಸರ್ವೇಟಿವ್ ಬ್ಯಾಂಕ್. ಕಾಲ್ 0816 98. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸಾ. ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲಿ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೇರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ಮೈಸೂರಿನ ಮಹಾರಾಣಿ ಮಹಿಳಾ ಪದವಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನಕ್ಕೆ ಇಂದು ಕಾಲೇಜು ಆವರಣ ಸಾಕ್ಷಿಯಾಯಿತು. ಹೌದು, ಇಂದು ಕಾಲೇಜಿನಲ್ಲಿ ಸುಮಾರು 50-60 ವರ್ಷಗಳ ಹಿಂದೆ ವ್ಯಾಸಂಗ ಮಾಡಿದ್ದ ವಿದ್ಯಾರ್ಥಿನಿಯರು ಅಂದಿನ ಕಾಲೇಜು ದಿನಗಳನ್ನು ನೆನೆಯುತ್ತಾ ಅಂದಿನ ಸುಮಧುರ ಕ್ಷಣಗಳನ್ನು ಮೆಲುಕು ಹಾಕಲು ಸದಾವಕಾಶವೊಂದು ಒದಗಿ ಬಂದಿತ್ತು. ಅದೇನೆಂದರೆ ಮಹಾರಾಣಿ ವಿಜ್ಞಾನ ಕಾಲೇಜಿನ ಕಲಾ ಮಂಟಪದಲ್ಲಿ ಶತಮಾನೋತ್ಸವ ಸಂಭ್ರಮ ಹಾಗೂ ಹಿರಿಯ ವಿದ್ಯಾರ್ಥಿನಿಯರ ಸಂಘದ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಹಾಗೂ ಚಾಮರಾಜ ಕ್ಷೇತ್ರದ ಶಾಸಕ ವಾಸುರವರ ಪುತ್ರ ಕವೀಶ್ ಗೌಡ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಯಾವುದೇ ಒಂದು ಕಾಲೇಜು ಸಂಸ್ಥೆಯ ಯಶಸ್ಸು ಆ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಸಮಾಜಕ್ಕೆ ಕೊಡುಗೆ ನೀಡುವುದರಿಂದ ಕಾಣುತ್ತದೆ. ಅಂತಹ ಮಹನೀಯರನ್ನು ಮಹಾರಾಣಿ ಕಾಲೇಜು ಈ ಸಮಾಜಕ್ಕೆ ನೀಡಿದೆ ಎಂದರು. 100 ವರ್ಷಗಳ ಇತಿಹಾಸವಿರುವ ಈ ಮಹಾನ್ ಸಂಸ್ಥೆಯಲ್ಲಿ ಓದುತ್ತಿರುವ ಓದಿರುವ ನೀವೇ ಧನ್ಯರು ಎಂದರು. ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಮಹಾರಾಣಿ ಕಾಲೇಜಿನ ಎಲ್ಲ ಕಾಲೇಜು ಸೇರಿ ವಿದ್ಯಾರ್ಥಿಗಳು ಸೇರಿ ಇವತ್ತು 100 ಇಯರ್ಸನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ನಾನು ಯಾಕಂದರೆ ಇಂಥ ಹಿಸ್ಟ್ರಿ 100 ಇಯರ್ಸ್ ಅಂತ ಹಿಸ್ಟ್ರಿ ಉಳ್ಳ ಒಂದು ಕಾಲೇಜ್ ಇರೋದಾದರೆ ಅದು ಮೈಸೂರು ಡಿಸ್ಟ್ರಿಕ್ಟಲ್ಲಿದೆ ಅಂತ ಹೇಳೋದಾದರೆ, ಪ್ಲಸ್ ನೀವು ಅಲ್ಲಿ ಓದ್ತಾ ಇರೋದು ಇಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ಹೈಯೆಸ್ಟ್ ರೆಕಗ್ನಿಷನ್ ದಟ್ ಯು ಕ್ಯಾನ್ ಗೆಟ್. ಹಾಗಿದ್ದಲ್ಲಿ ಅಲುಮಿನಿ ಅಸೋಸಿಯೇಷನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ನಾಟ್ ಓನ್ಲಿ ಇನ್ ದಿ ಡೆವಲಪ್ಮೆಂಟ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಬಟ್ ಆಲ್ಸೋ ಇನ್ ದಿ ಪರ್ಸನಲ್ ಡೆವಲಪ್ಮೆಂಟ್ ಆಫ್ ಎವ್ರಿ ಸ್ಟೂಡೆಂಟ್ ಓವರ್ ಹಿಯರ್ ಅನ್ಸ್ಕೋಬೇಕು. ಯಾಕಂದರೆ ನಾವು ಹೇಳ್ತಾ ಇದ್ದೀವಿ ಅಲುಮಿನಿ ಸ್ಟೂಡೆಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಬೇಕು ಕಾಲೇಜನ್ನ ಬೆಳೆಸಬೇಕಾದ್ರೆ ಅವರ ಇನ್ವಾಲ್ವ್ಮೆಂಟ್ ಇರಬೇಕಾಗತ್ತೆ ಅಂತ ಹೇಳ್ತಾ ಇದ್ದರು. ಆ ಇನ್ವಾಲ್ವ್ಮೆಂಟ್ ಜಸ್ಟ್ ಮಾನಿಟರಿ ಬೆನಿಫಿಟ್ ಅಂತ ಅಮೌಂಟ್ ಕೊಡೋದ್ರಿಂದ ಅಲ್ಲದೇ ಒಟ್ಟಾರೆ 1954 ಸಾಲಿನಿಂದ ಇಲ್ಲಿಯವರೆಗೂ ವಿದ್ಯಾಭ್ಯಾಸ ಮಾಡಿದ ಹಳೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾಲೇಜು ದಿನಗಳನ್ನು ಮೆಲುಕು ಹಾಕಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲೆ ಪ್ರೊಫೆಸರ್ ಬಿಟಿ ವಿಜಯ, ಪ್ರೊಫೆಸರ್ ಎಂಎಲ್ ವಿಜಯಕುಮಾರಿ, ಪ್ರೊಫೆಸರ್ ಶೀಲಾ ಉಪಸ್ಥಿತರಿದ್ದರು. ನಗರದ ರಾಮಕೃಷ್ಣ ನಗರದಲ್ಲಿ ರಾಮಕೃಷ್ಣ ಪರಮಹಂಸರ ಜಯಂತ್ಯೋತ್ಸವವನ್ನು ಇಂದು ಆಚರಿಸಲಾಯಿತು. ನಗರಪಾಲಿಕೆ ಸದಸ್ಯ ಶಂಕರ್ ನೇತೃತ್ವದಲ್ಲಿ ರಾಮಕೃಷ್ಣ ಪರಮಹಂಸರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಆಚರಿಸಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯ ಶಂಕರ್ ಮಾತನಾಡಿ, ಇಂದು ಸ್ವಾಮಿ ವಿವೇಕಾನಂದರ ಗುರುಗಳಾದ ಆಧ್ಯಾತ್ಮಿಕ ಮಹಾನ್ ಗುರುಗಳ ಜಯಂತಿಯನ್ನು ಆಚರಿಸುತ್ತಿರುವುದು ಸಂತೋಷದಾಯಕವಾದದ್ದು ಎಂದರು. ಇದೇ ಸಂದರ್ಭದಲ್ಲಿ ಈ ಭಾಗದ ಜನರ ಬಹುದಿನಗಳ ಆಸೆಯಾದ ಪರಮಹಂಸರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸುವುದಾಗಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಆ ಕನಸು ನನಸಾಗಲಿದೆ ಎಂದು ಭರವಸೆ ನೀಡಿದರು. ಸ್ವಾಮಿ ವಿವೇಕಾನಂದರ ಗುರುಗಳವರು ಆಧ್ಯಾತ್ಮಿಕ ಜಗತ್ತಿನ ಮಹಾನ್ ಗುರುಗಳು, ಹಾಗಾಗಿ ಈ ವೃತ್ತದಲ್ಲಿ ರಾಮಕೃಷ್ಣ ಪರಮಹಂಸರ ಪ್ರತಿಮೆಯನ್ನು ಕೂಡ ಇಡಬೇಕು ಅಂತ ನಾವು ಬಹುದಿನಗಳ ಬೇಡಿಕೆ ಇಟ್ಟಿದ್ದೇವೆ. ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಈ ವೃತ್ತದಲ್ಲಿ ರಾಮಕೃಷ್ಣ ಪರಮಹಂಸರ ಒಂದು ಪ್ರತಿಮೆಯನ್ನು ಇಡಲಾಗುತ್ತೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಕೂಡ
ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅವ್ರು ಬಂದು ಉದ್ಘಾಟನೆ ಮಾಡೋ ಹಂತದಲ್ಲಿದ್ದಾರೆ. ಹಾಗಾಗಿ ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ರಾಮಕೃಷ್ಣ ಪರಮಹಂಸರ ಜಯಂತಿಯ ಶುಭಾಶಯಗಳು. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯ ಮಾವಿ ರಾಮ್ ಪ್ರಸಾದ್, ವಿಕ್ರಮ್ ಜೈನ್, ಅಜಯ್ ಶಾಸ್ತ್ರಿ ಮತ್ತಿತರರು ಉಪಸ್ಥಿತರಿದ್ದರು. ಮೈಸೂರು ವಿಶ್ವವಿದ್ಯಾನಿಲಯದ ನೂತನ ಪ್ರಭಾರಿ ಕುಲಪತಿಯಾಗಿ ಮಾನಸಗಂಗೋತ್ರಿಯ ಸಾರ್ವಜನಿಕ ಆಡಳಿತ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದಯಾನಂದ ಅಪ್ಪಣ್ಣ ಮಾನೆ ನೇಮಕವಾಗಿದ್ದಾರೆ. ಪ್ರೊಫೆಸರ್ ಕೆಎಸ್ ರಂಗಪ್ಪ ಕುಲಪತಿ ಸ್ಥಾನದಿಂದ ನಿವೃತ್ತಿಯಾಗಿ ತೆರವಾಗಿದ್ದು ಪ್ರಭಾರ ಕುಲಪತಿಯಾಗಿ ಪ್ರೊಫೆಸರ್ ಯಶವಂತ ಢೋಂಗ್ರೆ ನೇಮಕವಾಗಿದ್ದರು. ಸರ್ಕಾರವು ನೂತನ ಪ್ರಭಾರ ಕುಲಪತಿಯಾಗಿ ದಯಾನಂದ ಮಾನೆಯವರನ್ನು ನಿಯೋಜಿಸಿದ್ದು ಇಂದು ಪ್ರಭಾರ ಕುಲಪತಿಯಾಗಿ ಅವರು ಅಧಿಕಾರ ವಹಿಸಿಕೊಂಡರು. ಕುವೆಂಪು ಅಂತ ಮಹಾನ್ ವ್ಯಕ್ತಿಗಳು ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಮಹತ್ತರವಾದಂಥ ಕೆಲಸಗಳನ್ನು ಮಾಡಿದ್ದಾರೆ. ತದನಂತರದಲ್ಲಿ ದೇಜೇಗೌ ಅವರು, ಪ್ರೊಫೆಸರ್ ಕೆ ಎಸ್ ರಂಗಪ್ಪ, ಪ್ರೊಫೆಸರ್ ವಿ ಜಿ ತಳವಾರ್, ಹೀಗೆ ಅನೇಕ ಮಹನೀಯರು ಈ ವಿಶ್ವವಿದ್ಯಾಲಯನ ಸರಿಯಾದ ದಾರಿಯಲ್ಲಿ ಮತ್ತು ಪ್ರಗತಿಯ ಪಥದಲ್ಲಿ ನಡೆಸ್ಕೊಂಡು ಹೋಗಿದ್ದಾರೆ. ನಾನು ಒಬ್ಬ ಪ್ರಭಾರ ಕುಲಪತಿಯಾಗಿ ನನ್ನ ಅವಧಿ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ, ಅದು ಸರ್ಕಾರಕ್ಕೆ ಬಿಟ್ಟಂಥ ವಿಷಯ. ಆದರೆ ನಮ್ಮ ಹಿಂದಿನ ಕುಲಪತಿಗಳು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ನಮ್ಮ ದೇಶದ ನಮ್ಮ ಶಿಖರಕ್ಕೆ ಏನು ಅದನ್ನು ಕೊಂಡೊಯ್ದಿದ್ದಾರೆ, ಅವರು ಬಿಟ್ಟು ಹೋದಂಥ ಕೆಲಸಗಳನ್ನು ನನ್ನ ಅಲ್ಪಾವಧಿಯಲ್ಲಿ ಮಾಡಲಿಕ್ಕೆ. ಈ ಸಂದರ್ಭದಲ್ಲಿ ಕುಲಸಚಿವ ಪ್ರೊಫೆಸರ್ ರಾಜಣ್ಣ, ಪ್ರೊಫೆಸರ್ ಯಶವಂತ ಡೋಂಗ್ರೆ, ವಿವಿಯ ಅಧಿಕಾರಿ ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು. ನೆರೆಹೊರೆಯವರು ಒಳ್ಳೆಯವರಿರಬೇಕು ಎಂದು ಆಸೆ ಪಡುವವರೇ ಬಹಳ, ಆದರೆ ಇಲ್ಲಿ ಟಿಬೆಟ್ ವ್ಯಕ್ತಿಯೋರ್ವ ಬೀದಿಯ ಜನತೆಗೆಲ್ಲ ತಲೆನೋವಾಗಿ ಪರಿಣಮಿಸಿದ್ದಾರೆ. ಬೀದಿ ನಾಯಿ ಅಂದರೇನೆ ಭಯ ಪಡೋ ಕಾಲ ಇದು. ಅಂತಹದ್ರಲ್ಲಿ ರ್ಯಾಂಡಿ ಎಂಬ ವ್ಯಕ್ತಿ ತಮ್ಮ ಮನೆಯಲ್ಲಿ 15-20 ನಾಯಿಗಳನ್ನು ಸಾಕಿದ್ದಾನೆ. ನಗರದ 13ನೇ ವಾರ್ಡ್ನ ವ್ಯಾಪ್ತಿಗೆ ಬರುವ ಶ್ರೀರಾಮ್ಪುರದಲ್ಲಿ ಟಿಬೆಟ್ ವ್ಯಕ್ತಿಯೊಬ್ಬ 4 ವರ್ಷಗಳಿಂದ ವಾಸವಿದ್ದು ಸುಮಾರು 15-20 ನಾಯಿಗಳನ್ನು ತಮ್ಮ ಮನೆಯಲ್ಲಿ ಸಾಕಿಕೊಂಡಿದ್ದಾನೆ. ಇದರಿಂದ ಅಕ್ಕಪಕ್ಕದ ಮನೆಯ ಮಕ್ಕಳು ಬೆಳಗ್ಗೆಯ ಸಮಯದಲ್ಲಿ ಟ್ಯೂಷನ್ಗೆ ಹೋಗುವಾಗ, ಶಾಲೆಗೆ ಬರುವಾಗ ಹಾಗೂ ಬೇರೆ ಕೆಲಸಗಳಿಗೆ ತೆರಳುವಾಗ ಸಾರ್ವಜನಿಕರಿಗೂ ಪ್ರತಿನಿತ್ಯ ನಾಯಿಗಳು ಬೊಗಳುತ್ತದೆ. ಮನೆಯ ಮುಂದೆ ಆಟವಾಡಲು ಬಂದಾಗ ಅವರನ್ನು ನಾಯಿಗಳು ಕಚ್ಚಲು ಓಡಿ ಬರುತ್ತಿದ್ದು ಮಕ್ಕಳು ಭಯದ ವಾತಾವರಣದಲ್ಲಿಯೇ ಬದುಕುತ್ತಿದ್ದಾರೆ ಎಂದು ಅಲ್ಲಿನ ಸಾರ್ವಜನಿಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಡ್ಯೂಟಿಗೆ ಹೋಗೋರು ಬಿ ಎಮ್ ಎಲ್ಗೆ, ಅವರು ಆ 11:30 ಬಂದರೆ ಅಲ್ಲಿ ಹತ್ರ 2 ಕಲ್ಲು ಹಿಡ್ಕೊಂಡ್ಬರ್ತೀವಿ, ನಾಯಿಗಳ ಮೈ ಮೇಲೆ ಬಿಡುತ್ತೆ, ಕಚ್ಚಿದ್ವಿ ಮೈ ಮೇಲೆ ಬೀಳುತ್ತೆ ಅದು, ನಾವು ಎಷ್ಟು ಹೇಳಿದ್ರು ಕೇಳೋಲ್ಲ ಅವನು. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸವ್ರು ಬಂದು ನೋಡ್ಕೊಂಡು ಹೋದ್ರೆ ಹೊರತು ಏನೂ ಆಗಿಲ್ಲ, ಅದು ಓವರಲ್ ಕಂಪ್ಲೇಂಟ್ ಕೊಟ್ಟಿದ್ವು ಅಷ್ಟೇ ನಾವು. ಈಗ ಲಾಸ್ಟು ಈಗ 3 months ಹಿಂದೆ 6 ನಾಯಿ ಇತ್ತು, ಈಗ 13 ನಾಯಿ ಹೊರಗಡೆದೆಲ್ಲ ತಂದುಕೊಂಡು ಇಲ್ಲಿ ಕಿರುಕುಳ ಕೊಡ್ತೇವೆ. ಹೇಳಿದ್ರೆ ನಾವು ಕೋಲು ತೊಗೊಂಡು ಹೆದರ್ಸೋಕೆ ಹೋಗಿದ್ದೆ, ಹೊಡೆಯೋಕೆ ಹೋಗಿರಲಿಲ್ಲ, ಹೆದರ್ಸೋಕೆ ಹೋದರೆ ಅವರು ಕೋಲು ಕಿತ್ಕೊಂಡು ನಮಗೆ ಅರೇಂಜ್ಮೆಂಟ್ ಮಾಡ್ತಾರೆ. ಪೊಲೀಸರು ಸುಮ್ಮನೆ ನೋಡಿಕೊಂಡು ಹೋದ್ರು ಅಷ್ಟೇ. ಉದ್ಯೋಗ ಮಾಹಿತಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರೈವೇಟ್ ಲಿಮಿಟೆಡ್ ಹುದ್ದೆಯ ಹೆಸರು, ಸಹಾಯಕ ವ್ಯವಸ್ಥಾಪಕರು, ಕೈಗಾರಿಕಾ ಕೆಲಸಗಾರರು, ಖಾಲಿ ಹುದ್ದೆಗಳ ಸಂಖ್ಯೆ 407, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28/2/2017, ವೆಬ್ಸೈಟ್ ವಿಳಾಸ brbnmpl.com.in. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಹುದ್ದೆಯ ಹೆಸರು ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು. ಖಾಲಿ ಹುದ್ದೆಗಳ ಸಂಖ್ಯೆ 87, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/3/2017, ವೆಬ್ಸೈಟ್ ವಿಳಾಸ isro.gov.in. ಉದ್ಯೋಗ ಮಾಹಿತಿ. ಕೆನರಾ ಬ್ಯಾಂಕ್ ಹುದ್ದೆಯ ಹೆಸರು ಕ್ಲರಿಕಲ್ ಕೇಡರ್. ಖಾಲಿ ಹುದ್ದೆಗಳ ಸಂಖ್ಯೆ 21, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/3/2017, ವೆಬ್ಸೈಟ್ ವಿಳಾಸ www.kenarabank.com. ಈ ನ್ಯಾಯಾಲಯಗಳು. ಹುದ್ದೆಯ ಹೆಸರು ಶೀಘ್ರ ಲಿಪಿಗಾರರು. ಖಾಲಿ ಹುದ್ದೆಗಳ ಸಂಖ್ಯೆ 8, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2/3/2017, ವೆಬ್ಸೈಟ್ ವಿಳಾಸ www.ecourts.gov.in. ಉದ್ಯೋಗ ಮಾಹಿತಿ. ಕೇಂದ್ರ ಲೋಕಸೇವಾ ಆಯೋಗ. ಹುದ್ದೆಯ ಹೆಸರು ಪ್ರಾದೇಶಿಕ ನಿರ್ದೇಶಕರು, ವೈದ್ಯಕೀಯ ಅಧಿಕಾರಿ. ಖಾಲಿ ಹುದ್ದೆಗಳ ಸಂಖ್ಯೆ 83, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2/3/2017, ವೆಬ್ಸೈಟ್ ವಿಳಾಸ www.upsc.nic.in.
ಹುದ್ದೆಯ ಹೆಸರು ಕಂಬೈನ್ಡ್ ಜಿಯೋ ವಿಜ್ಞಾನಿ ಹಾಗೂ ಭೂವಿಜ್ಞಾನಿ. ಖಾಲಿ ಹುದ್ದೆಗಳ ಸಂಖ್ಯೆ 138. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/3/2017. ವೆಬ್ಸೈಟ್ ವಿಳಾಸ www.upsc.nic.in. ಭಾರತೀಯ ಆರ್ಥಿಕ ಸೇವೆಗಳು ಮತ್ತು ಭಾರತೀಯ ಅಂಕಿಅಂಶಗಳ ಸೇವೆಗಳು. ಹುದ್ದೆಯ ಹೆಸರು IES/ISS. ಖಾಲಿ ಹುದ್ದೆಗಳ ಸಂಖ್ಯೆ 44. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/3/2017. ವೆಬ್ಸೈಟ್ ವಿಳಾಸ www.upsconline.nic.in. ಭಾರತೀಯ ಭೂಸೇನೆ. ಹುದ್ದೆಯ ಹೆಸರು ಶೀಘ್ರ ಲಿಪಿಗಾರರು ಮತ್ತು ಕಿರಿಯ ಸಹಾಯಕ ಗುಮಾಸ್ತರು. ಖಾಲಿ ಹುದ್ದೆಗಳ ಸಂಖ್ಯೆ 201. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/3/2017. ದಕ್ಷಿಣ ಪಶ್ಚಿಮ ರೈಲ್ವೆ ಇಲಾಖೆ. ಹುದ್ದೆಯ ಹೆಸರು ಗ್ರೂಪ್ ಡಿ. ಖಾಲಿ ಹುದ್ದೆಗಳ ಸಂಖ್ಯೆ 7. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 6/3/2017. ವೆಬ್ಸೈಟ್ ವಿಳಾಸ www.rrjubilee.in. ITI ಲಿಮಿಟೆಡ್. ಹುದ್ದೆಯ ಹೆಸರು ವ್ಯಾಪಾರೋದ್ಯಮ ಕಾರ್ಯಕಾರಿ ಅಧಿಕಾರಿ. ಖಾಲಿ ಹುದ್ದೆಗಳ ಸಂಖ್ಯೆ 11. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 6/3/2017. ವೆಬ್ಸೈಟ್ ವಿಳಾಸ www.titld.india.com. ಸಿಂಡಿಕೇಟ್ ಬ್ಯಾಂಕ್. ಹುದ್ದೆಯ ಹೆಸರು ಮುಖ್ಯ ಕಲಿಕಾ ಅಧಿಕಾರಿ. ಖಾಲಿ ಹುದ್ದೆಗಳ ಸಂಖ್ಯೆ 90. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28/2/2017. ವೆಬ್ಸೈಟ್ ವಿಳಾಸ www.syndicatebank.com. ಹೈಕೋರ್ಟ್ ಆಫ್ ಕರ್ನಾಟಕ. ಹುದ್ದೆಯ ಹೆಸರು ಸಿವಿಲ್ ನ್ಯಾಯಾಧೀಶರು. ಖಾಲಿ ಹುದ್ದೆಗಳ ಸಂಖ್ಯೆ 167. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 1/3/2017. ವೆಬ್ಸೈಟ್ ವಿಳಾಸ www.karnatakajudiciary@kar.nic.in. 916 ಹಾಲ್ಮಾರ್ಕ್ ಚಿನ್ನದ ದರ. 1 ಗ್ರಾಂ ಚಿನ್ನದ ಬೆಲೆ 2,730 ರೂಪಾಯಿ. ಇಂದಿನ ಬೆಳ್ಳಿಯ ದರ 1 kg ಬೆಳ್ಳಿ 43,000 ರೂಪಾಯಿ. ಮಾಹಿತಿದಾರರು ಪ್ರಕಾಶ್ ಜ್ಯುವೆಲ್ಸ್, ಅರಳಿಮರದ ಎದುರು, ಶಿವರಾಂಪೇಟೆ, ಮೈಸೂರು. ಜಲಾಶಯದ ಇಂದಿನ ನೀರಿನ ಮಟ್ಟ. KRS ಗರಿಷ್ಠ ಮಟ್ಟ 124.80 ಅಡಿಗಳು. ಇಂದಿನ ಮಟ್ಟ 73.08 ಅಡಿಗಳು. ಹಾರಂಗಿ ಗರಿಷ್ಠ ಮಟ್ಟ 2,859 ಅಡಿಗಳು. ಇಂದಿನ ಮಟ್ಟ 2,812.38 ಅಡಿಗಳು. ಹೇಮಾವತಿ ಗರಿಷ್ಠ ಮಟ್ಟ 2,922 ಅಡಿಗಳು. ಇಂದಿನ ಮಟ್ಟ 2,861.48 ಅಡಿಗಳು. ಕಬಿನಿ ಗರಿಷ್ಠ ಮಟ್ಟ 2,284 ಅಡಿಗಳು. ಇಂದಿನ ಮಟ್ಟ 2,260.50 ಅಡಿಗಳು.